ಇತಿಹಾಸ ಪ್ರೇಮಿಗಳಿಗೆ ನಮಸ್ಕಾರ. ವಿಷ್ಣುವಿನ ಎರಡನೇ ಅವತಾರ ಕುರ್ಮ ಅವತಾರ. ಗೆಳೆಯರೆ, ನೀವೆಲ್ಲ ಕುರ್ಮ ಅವತಾರದ ಕಥೆಯನ್ನು ಕೇಳೇ ಇರ್ತೀರ. ದೇವ ದಾನವರು ಅಮೃತಕ್ಕಾಗಿ ವಾಸುಕಿ ಎಂಬ ಸರ್ಪವನ್ನು ಮಂದಾರ ಪರ್ವತಕ್ಕೆ ಕಟ್ಟಿ ಸಮುದ್ರ ಮಂಥನ ಮಾಡ್ತಿರ್ತಾರೆ. ಆಗ ಆ ಸಮುದ್ರದಲ್ಲಿ ಆ ಮಂದಾರ ಪರ್ವತ ಮುಳುಗಾಡೆ ಆಗ್ತಿರುತ್ತೆ. ಅದನ್ನು ನಿಲ್ಲಿಸಲು ವಿಷ್ಣು ಕೂರ್ಮ ಅವತಾರವನ್ನು ತಾಳಿ ಆ ಮಂದಾರ ಪರ್ವತವನ್ನು ನಿಲ್ಲಿಸ್ತಾನೆ. ಗೆಳೆಯರೇ, ನಾವು ಇವತ್ತಿನ ದಿನಗಳಲ್ಲಿ ದಶಾವತಾರದ ಕಥೆಗಳನ್ನು ಟಿ ವಿ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಹಾಗೂ ಇನ್ನಿತರ ವಿವಿಧ ರೀತಿಯಲ್ಲಿ ನೋಡಿ ತಿಳ್ಕೊತೀವಿ. ಆದರೆ 500-600 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದಶಾವತಾರದ ಕಥೆಗಳನ್ನು ಅವತ್ತಿನ ಜನರು ಯಾವ ರೀತಿ ತಿಳ್ಕೊಳ್ತಿದ್ರು ಅಂದರೆ, ಪುರಾಣ ಪ್ರವಚನಗಳ ಮುಖಾಂತರ ಹಾಗೂ ದೇವಾಲಯಗಳಲ್ಲಿ ಕೆತ್ತಿರುವ ಈ ಶಿಲ್ಪಗಳನ್ನು ನೋಡಿ ದಶಾವತಾರದ ಕಥೆಗಳನ್ನು ತಿಳ್ಕೊತಿದ್ರು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಅಂದರೆ ಕಿಷ್ಕಿಂದ ನಗರದ ಸಂದರ್ಭದಲ್ಲಿ ದಶಾವತಾರದ ಕಥೆಗಳನ್ನು ವಾನರರು ಜನರಿಗೆ ಅವತ್ತಿನ ಜನರಿಗೆ ಯಾವ ರೀತಿ ತಿಳಿಸ್ತಿದ್ರು ಅಂದರೆ, ಈ ಕಲ್ಲುಗಳನ್ನು ಜೋಡಣೆ ಮಾಡುವ ಮುಖಾಂತರ ಈ ದಶಾವತಾರದ ಕಥೆಗಳನ್ನು ತಿಳಿಸಿದರು. ಈ ಒಂದು ಬೆಟ್ಟದಲ್ಲಿ ನಾವು ದಶಾವತಾರದ ಅಷ್ಟು ಕಥೆಗಳನ್ನು ನೋಡೋಕ್ಕೆ ಸಿಗ್ತವೆ. ನಾನು ಕಳೆದ ಒಂದು ವಿಡಿಯೋದಲ್ಲಿ ಇದೇ ಒಂದು ಬೆಟ್ಟದಲ್ಲಿ ಅಲ್ಲಿ ನಟ್ಟ ನಡುವೆಯಲ್ಲಿ ಮತ್ಸ್ಯ ಅವತಾರ ಹಾಗೂ ಪಕ್ಕದಲ್ಲಿ ಶಿವಲಿಂಗ, ಅದರ ಹಿಂದೆ ನಂದಿ, ಅದೇ ರೀತಿ ಎರಡನೆಯ ಅವತಾರ ಆಗಿರುವಂತಹ ಈ ಕೂರ್ಮ ಅವತಾರವನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅವತ್ತಿನ ದಿನಗಳಲ್ಲಿ ದಶಾವತಾರದ ಕಥೆಗಳನ್ನು ಈ ಉತ್ತರ ಭಾರತದಿಂದ ಬರುತ್ತಿದ್ದ ಯಾತ್ರಿಕರಿಗೆ ಅವತ್ತು ವಾನರರು ಈ ರೀತಿಯ ಕಲ್ಲುಗಳಿಂದ ದಶಾವತಾರ ಕಥೆಗಳನ್ನು ತಿಳಿಸ್ತಿದ್ರು. ಇವುಗಳಿಗೆ ಅವತ್ತಿನ ದಿನಗಳಲ್ಲಿ ಗಿಡಮೂಲಿಕೆಗಳಿಂದ ಸಿಕ್ತಿಂಥ ಬಣ್ಣಗಳನ್ನು ಲೇಪನ ಮಾಡ್ತಿದ್ರು. ಅಂದರೆ ಅದಕ್ಕೊಂದು ಸ್ಪಷ್ಟವಾದ ಚಿತ್ರ ಅವರಿಗೆ ಕಾಣ್ತಿತ್ತು. ಆದರೆ 1000 ವರ್ಷಗಳು ಕಳೆದಿರುವ ಈ ಕಾಲದಿಂದಾಗಿ ಆ ಬಣ್ಣಗಳು ಮಾಸಿ ಬೆಟ್ಟದಲ್ಲಿರುವ ಕಲ್ಲುಗಳಾಗೆ ಈ ಕಲ್ಲುಗಳು ಉಳ್ಕೊಂಡಿವೆ.